ಜಲಕಂಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ನಿನ್ನೆ ತಾನೇ ಕೊಟ್ಟಿರುವಂತ ರಿಪೋರ್ಟ್ ಅನ್ನು ನೀವೆಲ್ಲ ನೋಡಿದ್ದೀರಿ. ಎಸ್, ಈ ವಿಚಾರದ ಬಗ್ಗೆ ಆರೋಗ್ಯ ಸಚಿವ ಯು ಟಿ ಖಾದರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನು ಮಾಡಬೇಕು ಜನ, ಮತ್ತು ಅವರು ಏನು ಮಾಡ್ತಾರೆ, ಆರೋಗ್ಯ ಸಚಿವರ ನೆಲೆಯಲ್ಲಿ ಅವರೇನು ಮಾಡ್ತಾರೆ ಅಂತ ಅವರು ಮಾತಾಡಿದ್ದಾರೆ. ಅವರು ಏನು ಮಾತಾಡಿದ್ದಾರೆ ನೋಡಿ. ಸ್ಪಂದನ ಟಿವಿ ಚಾನೆಲ್ನ ಟೀಮ್ ಅನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ನಮ್ಮ ನಗರ ಪ್ರದೇಶ ಉದ್ದಗಲಕ್ಕೂ ಸಂಚರಿಸಿಕೊಂಡು ಬೇರೆ ಬೇರೆ ಪ್ರದೇಶದಲ್ಲಿ ಇವತ್ತು ನೀರಿನ ಸ್ಯಾಂಪಲ್ ಶೇಖರಿಸಿದೆ. ಅದನ್ನು ಇವತ್ತು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದು ಕಂಟೆಂಪರೇಟರ್ ನೀರಾಗಿದೆ ಅಂತೇಳಿ ನಿಮ್ಮ ವರದಿ ಮೂಲಕ ತಾವು ತಿಳಿಸಿದ್ದೀರಿ. ಸಾಮಾಜಿಕವಾದ ಮತ್ತು ಆರೋಗ್ಯ ಸಂಬಂಧವಾದ ಕಲಕಳಿಗೆ ನಾನು ಅಭಿನಂದಿಸುತ್ತಾ ಈ ಎಲ್ಲ ವಿಚಾರವನ್ನು ನಮ್ಮ ಮಹಾನಗರ ಪಾಲಿಕೆಯ ಕಮಿಷನರ್, ನಮ್ಮ ಉಸ್ತುವಾರಿ ಸಚಿವರಿಗೆ, ನಗರ ಸಚಿವರಾದ ನಮ್ಮನೆಯ ವಿನಯ್ ಕುಮಾರ್ ಸೊರಕೆ ಅವರಿಗೆ ಡಿ ಸಿ ಅವರ ಗಮನಕ್ಕೆ ತಂದು ಆದಷ್ಟು ಬೇಗದ ಅದು ಸರಿಪಡಿಸುವಂಥ ಕೆಲಸ ತಾವು ಅವ್ರದ್ದು ಮಾಡಬೇಕು. ಮತ್ತು ಕಂಟಮ್ ನೀರು ಇವತ್ತು ಬರುವಂಥ ಗಂಭೀರವಾದ ವಿಚಾರ, ನಾಳೆ ಆರೋಗ್ಯಕ್ಕೆ ಸಮಸ್ಯೆ ಆಗ್ತದೆ. ಒಬ್ಬ ಆರೋಗ್ಯ ಸಚಿವನಾಗಿ ನನ್ನ ಒಂದು ಜನಸಾಮಾನ್ಯರಿಗೆ ನನ್ನ ವಿಶೇಷವಾದ ಒಂದು ಕೋರಿಕೆ ಏನಂತ ಹೇಳಿದರೆ, ಈ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇನ್ನಿತರ ಜನಪ್ರತಿನಿಧಿಗಳು ಅದನ್ನು ಆ ಕಂಟೆಂಪ್ಲೇಟರ್ ನೀರನ್ನು ಸರಿಪಡಿಸುವ ತನಕ ನೀವೆಲ್ಲರೂ ಕೂಡ ನೀರನ್ನು ಬಹಳಷ್ಟು ಬಿಸಿ ಮಾಡಿ ಕುಡಿಬೇಕು, ಯಾರು ಕೂಡ ತಣ್ಣೀರನ್ನು ಕುಡಿಬಾರ್ದಂತ ಕಲಕಳಿಯನ್ನು ಕೇಳ್ಕೊಳ್ತೀನಿ. ಎಸ್, ಇದು ಯು ಟಿ ಖಾದರ್, ಆರೋಗ್ಯ ಸಚಿವ ಯು ಟಿ ಖಾದರ್ ಅವರು ಕೊಡ್ತಾ ಇರುವಂತ ಮಾತು. ಅವರು ಹೇಳ್ತಾ ಇರುವಂತದ್ದು ನಾನು ಮಾತಾಡ್ತೇನೆ, ನಗರಾಭಿವೃದ್ಧಿ ಸಚಿವರ ಜೊತೆಗೂ ಮಾತಾಡ್ತಾನೆ, ಉಸ್ತುವಾರಿ ಸಚಿವರ ಜೊತೆಗೂ ಮಾತಾಡ್ತಾನೆ, ಜೊತೆಗೆ ಕಮಿಷನರ್ ಅವರ ಹತ್ರನೂ ಮಾತಾಡ್ತೇನೆ ಅನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ. ಮತ್ತೊಂದು ಮನವಿಯನ್ನು ನೀವು ಜೊತೆಗೆ ಮಾಡಿಕೊಂಡಿದ್ದಾರೆ ಆರೋಗ್ಯ ಸಚಿವರು ಅನ್ನೋ ನೆಲೆಯಲ್ಲಿ, ನೀರನ್ನು ಕುದಿಸಿ ಕುಡಿಯಿರಿ, ಆಗ ಏನಾದರೂ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು ಸಲಹೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಎಸ್, ಬಹುಶಃ ನಾನು ಒಮ್ಮೆ ರೀಕಾಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಮೊನ್ನೆ ನಿನ್ನೆ ನಾವು ಮಾಡಿರುವಂಥ ಕಾರ್ಯಾಚರಣೆಯಲ್ಲಿ ಮೊದಲಿಗೆ ನಾವು ಆಯ್ದುಕೊಂಡಂಥ ನೀರು ಎಲ್ಲಿಯದ್ದು ಅಂತ ಕೇಳಿದರೆ, ವಾಟರ್ ಪ್ಯೂರಿಫೈ ಆಗುವಂಥ ಜಾಗ ಬೆಂದೂರುವೆಲ್ನ ಪ್ಲ್ಯಾಂಟ್ನಲ್ಲಿ ನಾವು ನೀರನ್ನು ತೆಗೆದುಕೊಂಡೆವು. ಅದನ್ನು ಆ ಒಂದು ಲ್ಯಾಬೊರೇಟರಿಗೆ ಕೊಡಬೇಕಾದ್ರೆ ಅದರಿಂದ ಬಂದಂಥ ರಿಪೋರ್ಟ್ ಅಲ್ಲಿ ನೀರು ಕುಡಿಯಲು ಯೋಗ್ಯ ಆಗಿದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ತಕ್ಕ ಹಾಗೆ ಇದೆ ಅನ್ನುವಂಥ ರಿಪೋರ್ಟನ್ನು ಕೊಡ್ತದೆ. ಅಲ್ಲಿಂದ ಮುಂದೆ ನಾವು ಬಂದದ್ದು ಕದ್ರಿ ಕಂಬಳ ಕದ್ರಿ ಭಾಗ, ಕೊಡಿಯಲು ಬಯಲು ಭಾಗ, ಆ ಭಾಗದಲ್ಲಿ ನೀರನ್ನು ಸಂಗ್ರಹಿಸಿದ್ವಿ. ನೀರನ್ನು ಎಲ್ಲಿಂದಲೋ ತಂದು ಸಂಗ್ರಹಿಸಿದ್ದಲ್ಲ, ಅಲ್ಲಿ ಆ ಟ್ಯಾಪಿನ ಮುಖಾಂತರ ಸಂಗ್ರಹಿಸಿದ್ದು, ಜನಸಾಮಾನ್ಯರು ಬಳಸುವಂಥ ನೀರನ್ನೇ ಸಂಗ್ರಹಿಸಿದ್ದು. ಅದನ್ನು ಕೊಂಡೋಗಿ ಲ್ಯಾಬೊರೇಟರಿಗೆ ಕೊಟ್ಟರೆ ಅದರಲ್ಲಿ ಸಿಕ್ಕಿರುವಂಥ ಮಾಹಿತಿ ಏನಪ್ಪ ಅಂತ ಕೇಳಿದರೆ, ಆ ನೀರು ಕುಡಿಯಲು ಯೋಗ್ಯವಾಗಿಲ್ಲ, ಅದರಲ್ಲಿ ಮನುಷ್ಯನ ಮಲ ಪೂರಿತವಾಗಿದೆ, 243 ಪಾಯಿಂಟ್ನಷ್ಟು ಮಲ ಅದರಲ್ಲಿ ಮಿಕ್ಸ್ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಅಲ್ಲಿಂದ ಮುಂದೆ ನಾವು ಹೋದಂಥದ್ದು ಕಾರ್ ಸ್ಟ್ರೀಟಿಗೆ ಬಂದಂಥದ್ದು. ಕಾರ್ ಸ್ಟ್ರೀಟ್ನ ಒಂದು ಓಪನ್ ಬಾವಿಯಲ್ಲಿ ನೀರನ್ನು ಸಂಗ್ರಹಿಸಿದ್ವಿ. ಆ ನೀರನ್ನು ಲ್ಯಾಬೊರೇಟರಿಗೆ ಕೊಟ್ಟರೆ ಅಲ್ಲಿ ಸಿಕ್ಕಿರುವಂಥ ಮಾಹಿತಿ ಏನು ಅಂತ ಕೇಳಿದರೆ, ನೀರೇನೋ ಸ್ಫಟಿಕದಷ್ಟು ಶುದ್ಧವಾಗಿದೆ, ಆದರೆ ಅಲ್ಲಿ ಅತ್ಯಂತ ಹೆಚ್ಚು ಅಂದರೆ ಮ್ಯಾಕ್ಸಿಮಮ್ ನಂಬರ್ ಅಂತ, ಫೀಕಲ್ ಕಾಲಿಫಾರ್ಮ್ನ ಸಂಖ್ಯೆ ಮ್ಯಾಕ್ಸಿಮಮ್ ನಂಬರ್ ಅಂತ ರೀಚ್ ಆಗುವಂಥದ್ದು ಮೈಕ್ರೋಬಯಾಲಜಿ ಟೆಸ್ಟ್ನಲ್ಲಿ 1100. ಆ 1100 ಪಾಯಿಂಟ್ನಷ್ಟು ಆ ಬಾವಿಯಲ್ಲಿ ಇದೆ. ಮತ್ತೆ ನಾವು ಪಡೀಲು ಭಾಗದಲ್ಲಿ ಒಂದು ಕ್ಯಾಂಟೀನ್ನಿಂದ ನೀರನ್ನು ಸಂಗ್ರಹಿಸ್ತೇವೆ. ಆ ನೀರು ಕೂಡ ದಿನ ಬಳಕೆಗೆ ಯೂಸ್ ಮಾಡುವಂಥದ್ದು, ಗ್ರಾಹಕರು ಮತ್ತು ಆಚೆ ಈಚೆ ಹೋಗಿ ಬರುವವರು ಕೇಳಿದರೆ ಅದೇ ನೀರನ್ನು ಕುಡಿಯೋದಕ್ಕೆ ಕೊಡುವಂಥದ್ದು. ಆ ನೀರನ್ನು ಟೆಸ್ಟ್ ಮಾಡಿದರೂ ಕೂಡ ಅದರಲ್ಲೂ ಕೂಡ 1100 ಫೀಕಲ್ ಕಾಲಿಫಾರ್ಮ್ ಅಂದರೆ ಮನುಷ್ಯನ ಮಲ ಮಿಶ್ರಣ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಮತ್ತೊಂದು ಬೋರ್ವೆಲ್ನ ನೀರನ್ನು ಸಂಗ್ರಹಿಸಿದ್ವಿ, ಅದು ಕೂಡ ಕುಡಿಯಲು ಯೋಗ್ಯವಾಗಿಲ್ಲ, 4 ಪಾಯಿಂಟ್ನಷ್ಟು ಅದರಲ್ಲೂ ಮನುಷ್ಯನ ಮಲ ಸೇರಿಕೊಂಡಿದೆ. ಅಂದರೆ ಭೂಗರ್ಭದಲ್ಲಿ ಇರುವಂಥ ನೀರಿನಲ್ಲೂ ಕೂಡ, ನಗರ ಪ್ರದೇಶದಲ್ಲಿ ಇರುವಂಥ ಬೋರ್ವೆಲ್ನಲ್ಲಿ ಮನುಷ್ಯನ ಮಲ ಸೇರಿಕೊಂಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬನ್ನಿ, ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಅಜಿತ್ ಹೆಗಡೆ ಅವರು ನಮ್ಮ ಜೊತೆಗೆ ಮಾತಾಡ್ತಾರೆ. ಹಲೋ, ನಮಸ್ತೆ ಸರ್. ನಿನ್ನೆಯ ಆ ವರದಿಯನ್ನು ತಾವು ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಎಸ್ ಎಸ್ ಹೇಳಿ ಸರ್. ಎಸ್ 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 ಸರ್, ಬಹುಶಃ ನಾವು ಕೂಡ ಹೇಳ್ತಾ ಇರುವಂಥದ್ದು ನಿಮ್ಮ ಬೆಂದೂರುವೆಲ್ ಪ್ಲ್ಯಾಂಟ್ನಲ್ಲಿ ನೀರು ಶುದ್ಧವಾಗಿದೆ ಅಂತ ನಮಗೆ ಸಿಕ್ಕಿರುವಂಥ ವರದಿಯಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಸರ್, ಇದು ಏನಾಗ್ತದೆ ಅಂದ್ರೆ, ನೀವು ಯಾವುದೋ ಒಂದು ಟ್ಯಾಪ್ ಅಲ್ಲಿ ಯಾವುದೋ ಮನೆಯ ಟ್ಯಾಪ್ ಅಲ್ಲಿ ತಗೊಂಡಾಗ ಮನೆಯ ಟ್ಯಾಪ್
ಎಸ್ ಅಜಿತ್ ಹೆಗಡೆ ಅವರೇ, ಬಹುಶಃ ನಾವು ಒಂದು ಕ್ಯಾಂಟೀನ್ನಲ್ಲೂ ನೀರನ್ನು ಸಂಗ್ರಹಿಸಿದ್ವಿ, ಅದು ಮಹಾನಗರ ಪಾಲಿಕೆಯಿಂದ ನೇರವಾಗಿ ಸಿಗ್ತಾ ಇರುವಂತ ನೀರು ಅವರಿಗೆ. ಅಲ್ಲಿ ಎಸ್ ಅಜಿತ್ ಹೆಗಡೆ ಅವರ, ಬಹುಶಃ ಇವತ್ತು ನಾವು ಒಂದು ರಿಪೋರ್ಟ್ ಅನ್ನು ತೋರಿಸಿದ್ವಿ, ಬಹಳಷ್ಟು ಕಡೆಯಲ್ಲಿ ನಗರದಲ್ಲಿ ಕುಡಿಯುವ ನೀರಿನ ಜೊತೆಗೆ ಡ್ರೈನೇಜ್ ನೀರು ಕೂಡ ಮಿಕ್ಸ್ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮ ವಿಜುವಲ್ಸ್ ಇದೆ, ಅದರಲ್ಲಿ ಸೇರ್ಕೊಳ್ತಾ ಇರುವಂಥದ್ದು, ಅದು ಕೂಡ ಕಾರಣ ಆಗಿರ್ಬೋದಲ್ವಾ? ಡ್ರೈನೇಜ್ ನೀರು ಕುಡಿಯುವ ನೀರಿನ ಜೊತೆಗೆ ಸೇರ್ಕೊಳ್ಳುವಂಥದ್ದು, ಬಹುಶಃ ಆ ವಿಜುವಲ್ ಅನ್ನು ಕೂಡ ನಾವು ತೋರಿಸಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಅಂದ್ರೆ ತಾವು ಹೇಳ್ತಾ ಇರುವಂತದ್ದು ಮಹಾನಗರ ಪಾಲಿಕೆ ಒದಗಿಸ್ತಾ ಇರುವಂತ ನೀರಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರುವಂತದ್ದು? ಅಂದ್ರೆ ನೀವು ಟೆಸ್ಟ್ ಮಾಡಿಸ್ತಾ ಇದ್ದೀರಿ ಅಂದ್ರೆ ನಾವು ಮೈಕ್ರೋಬಯಾಲಜಿಕಲ್ ಒಂದು ಟೆಸ್ಟ್ ಮೈಕ್ರೋಬಯಾಲಜಿಕಲ್ ಟೆಸ್ಟ್ ಒಂದು ಮಾಡಿಸಿದ್ವಿ 5 ಕಡೆಯಲ್ಲಿ, ಅದರಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಕುಡಿಯಲು ನೀರು ಯೋಗ್ಯವಾಗಿಲ್ಲ ಅಂತ ನಮಗೆ ರಿಪೋರ್ಟ್ ಸಿಕ್ಕಿದೆ. ಎಸ್ ಸರ್, ಅಂದ್ರೆ ನಮಗೆ ಇಲ್ಲಿ ಯಾರು ತಜ್ಞರು ಹೇಳ್ತಾ ಇರುವಂತದ್ದು, ಈ ನೀರಿನಲ್ಲಿ ಮನುಷ್ಯನ ಮಲ ಮಿಶ್ರಣ ಆಗಿದೆ, ಫೀಕಲ್ ಕಾಲಿಫಾರ್ಮ್ ಅನ್ನುವಂಥದ್ದು ಮಿಕ್ಸ್ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಒಬ್ಬ ವ್ಯಕ್ತಿಯ ಮನೆಯ ಟ್ಯಾಂಕ್ ನಲ್ಲಿ ಮನುಷ್ಯನ ಮಲದ ಅಂಶಗಳು ಯಾವ ರೀತಿ ಬಂದು ಸೇರ್ಕೊಳ್ತದೆ ಸರ್? ಎಸ್ ಸರ್, ನಾವು ಚೆಕ್ ಮಾಡಿಸಿರುವಂತದ್ದು ಯುನೆಸ್ಕೋ ಸಂಸ್ಥೆಯ ಮಾನ್ಯತೆ ಪಡೆದಿರುವಂತಹ ಒಂದು ಸಂಸ್ಥೆಯಲ್ಲಿ ನಾವು ಚೆಕ್ ಮಾಡಿಸಿದ್ದೇವೆ. ಎಸ್ ಎಸ್ ಸರ್, ಮತ್ತೊಂದು ಈ ಡ್ರೈನೇಜ್ ನೀರು ಕದ್ರಿ ಕಂಬಳ ಭಾಗದಲ್ಲಿ ನಾವು ವಿಜುವಲ್ ತೋರಿಸಿದ್ವಿ, ಕದ್ರಿ ಕಂಬಳ ಭಾಗದಲ್ಲಿ 3-4 ಕಡೆಯಲ್ಲಿ ಡ್ರೈನೇಜ್ ನೀರು ಕೂಡ ಕುಡಿಯೋ ನೀರಿನ ಜೊತೆಗೆ ಸೇರ್ಕೊಳ್ತಾ ಇದೆ ಅಂತ. ಎಸ್ ಧನ್ಯವಾದಗಳು ಅಜಿತ್ ಹೆಗಡೆ ಅವರೇ. ಬಹುಶಃ ನಾನು ಹನುಮಂತ ಕಾಮತ್ ಅವರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಬೇಕು. ಬಹುಶಃ ಈ ರಿಪೋರ್ಟನ್ನೆಲ್ಲವನ್ನು ನೋಡಿದ್ದೀರಿ, ಏನನ್ನಿಸ್ತದೆ ಸರ್ ನಮಗೆ ಈ ನೀರನ್ನು ಮಂಗಳೂರಿನಲ್ಲಿ ಅಜಿತ್ ಹೆಗಡೆ ಅವರು ಹೇಳ್ತಾ ಇದ್ದಾರೆ ಕುಡಿಬೋದು, ಏನೇ ಸಮಸ್ಯೆ ಇಲ್ಲ, ನಮ್ಮ ಸಮಸ್ಯೆ ಅಲ್ಲ, ನಿಮ್ಮ ಮನೆಯ ಟ್ಯಾಂಕ್ನ ಸಮಸ್ಯೆ ಅಂತ ಅವರು ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ ಸರ್, ಕುಡಿಯುವ ನೀರು ಯೋಗ್ಯವಾಗಿದೆಯಾ? ಇದು ಅಜಿತ್ ಹೆಗಡೆ ಅವರನ್ನು ನಾನು ಹತ್ತಿರದಿಂದ ಬಲ್ಲೆ, ಆದರೆ ಅವರಿಗೆ ಈ ನೀರಿನ ವಿಭಾಗದ ಅಧಿಕಾರಿಗಳು ಕೊಟ್ಟಿರುವ ಒಂದು ಮಾಹಿತಿಯ ಮೇಲೆ ಅವರು ಹೇಳಿರ್ಬೋದು. ಈಗ ಒಂದೇ ಅಂತ ಹೇಳಿದರೆ ಇದರಲ್ಲಿ ಅವರಿಗೆ ಹೇಳಿದರು, ಸಂಪಿನಿಂದ ಟ್ಯಾಂಕಿಗೆ ಹೋಗಿ ಆನಂತರ ಟ್ಯಾಂಕಿನಿಂದ ಬರುವ ನೀರು ಇರುವುದರಿಂದ ನಮ್ಮ ನೀರು ಆ ಒಂದು ಲೆವೆಲಿನಲ್ಲಿ ಹಾಳಾಗಬಹುದು ಅಂತ. ಬಟ್ ಯಾವುದೇ ಒಂದು ನನಗೆ ಗೊತ್ತಿರುವ ಪ್ರಕಾರ ಯಾವುದೇ ಅಪಾರ್ಟ್ಮೆಂಟಿನವರು ಒಂದು 6 ತಿಂಗಳಿಗೊಮ್ಮೆ ಅವರು ಟ್ಯಾಂಕನ್ನು ಕ್ಲೀನ್ ಮಾಡಿಸ್ತಾರೆ. ಯಾಕೆ ಹೇಳಿದರೆ ನಾನು ಇರುವ ಫ್ಲ್ಯಾಟಿನಲ್ಲಿ ಕೂಡ ಅಲ್ಲಿ 6 ತಿಂಗಳು 8 ತಿಂಗಳಲ್ಲಿ ಒಮ್ಮೆ ಕ್ಲೀನ್ ಮಾಡಿಸ್ತೇವೆ. ಅದು ಯಾಕೆ ಹೇಳಿದರೆ ನಾವೇ ಉಪಯೋಗಿಸೋದು, ನಾವೇ ಖರ್ಚು ಮಾಡುವುದರಿಂದ ನಮ್ಮ ಆರೋಗ್ಯ ಹಾಳಾಗುತ್ತದೆ, ಹಾಳಬಾರ್ದು ಹೇಳುವ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ. ಯಾಕೆ ಹೇಳಿದರೆ ಪ್ರತಿ ಅಪಾರ್ಟ್ಮೆಂಟ್ಗಳಲ್ಲಿ ಸೊಸೈಟಿ ಇರುವುದರಿಂದ ಯಾರ ಕಿಸೆ ಹಣ ಹೋಗೋದಿಲ್ಲ. ಈಗ ನಾನು ಇನ್ನೊಂದು ಕ್ವಶ್ಚನನ್ನು ಅಜಿತ್ ಹೆಗಡೆ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಒಂದು ಫ್ಲ್ಯಾಟಿನ ನೀರಿನ ಬಗ್ಗೆ ಇವರು ಹೇಳಿದರು, ಹೋಟೆಲ್ಗಳಲ್ಲಿ ಅವರು ಅದನ್ನು ಟ್ಯಾಂಕನ್ನು ಖಾಲಿಯೇ ಮಾಡೋದಿಲ್ಲ, 8-10 ವರ್ಷ ಆದರೂ ಅವರು ಖಾಲಿ ಮಾಡೋದಿಲ್ಲ. ಯಾಕೆ ಹೇಳಿದರೆ ಒಮ್ಮೆ ಖಾಲಿ ಮಾಡಿದರೆ ಅವರಿಗೆ ಆ ದಿವಸ ಬರುವ ನೀರಿನಿಂದ ಟ್ಯಾಂಕ್ ತುಂಬಿಕೊಳ್ಳೋದಿಲ್ಲ, ಅವರ ಹಣ ಕೊಟ್ಟು ಟ್ಯಾಂಕರ್ನಲ್ಲಿ ತರಬೇಕು, ಹಾಗಾಗಿ ಮಾಡೋದಿಲ್ಲ. ಒಂದು 3-4 ವರ್ಷ ಮೊದಲು ಮಂಗಳೂರಿನಲ್ಲಿ
ಮಲೇರಿಯಾ ವ್ಯಾಪಕವಾಗಿ ಹರಡಿದ್ದಾಗ ಇದೇ ಮಂಗಳೂರು ಮಹಾನಗರ ಪಾಲಿಕೆಯವರು 90% ಹೋಟೆಲ್ಗಳ ಟ್ಯಾಂಕ್ಗಳನ್ನು ಚೆಕ್ ಮಾಡಿದ್ದಾರೆ. ಆವಾಗ 90% ಚೆಕ್ ಮಾಡಿದ್ರಲ್ಲಿ 90% ಟ್ಯಾಂಕ್ಗಳು ಹಲವು ವರ್ಷಗಳಿಂದ ಕ್ಲೀನ್ ಮಾಡದೇ ಇರುವಂಥದ್ದು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆ ನಂತರ ಪಾಲಿಕೆ ಕೂಡ ಇದನ್ನು ಚೆಕ್ ಮಾಡಲಿಲ್ಲ, ಮತ್ತು ಹೋಟೆಲ್ ಮಾಲೀಕರು ಕೂಡ ಟ್ಯಾಂಕನ್ನು ಕ್ಲೀನ್ ಮಾಡಲಿಲ್ಲ. ಇದು 100%. ಇನ್ನೊಂದು ನಿಮ್ಗೆ ಕೇಳಿದಿರಿ ಅಂತ ಹೇಳಿದರೆ, ಈ ಮಲಮಿಶ್ರಿತ ನೀರು ಹೇಗೆ ಬರುವುದು ಹೇಳಿ. ಇದು ಮಂಗಳೂರು ಮಹಾನಗರ ಪಾಲಿಕೆಯವರ ಒಂದು ನಿರ್ಲಕ್ಷ್ಯತನ, ಬೇಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂತ ಹೇಳಿದರೆ, ಅಲ್ಲಿ ಬೇರೆ ಬೇರೆ ಎರಡು ವಿಭಾಗಗಳಿದೆ, ಒಳಚರಂಡಿ ವಿಭಾಗ ಬೇರೆ, ನೀರಿನ ವಿಭಾಗ ಬೇರೆ. ಅದರಲ್ಲಿ ಎಂತ ಹೇಳಿದರೆ, ನೀರಿನ ಪೈಪ್ಲೈನ್ ಆಗುವಾಗ 1 ಮೀಟರ್ 1 ಅಡಿ ಆಳದಲ್ಲಿ ನೀರಿನ ಪೈಪ್ ಬರಬೇಕು. ಅದು ಇವರು ಮಾಡುವ ಎಸ್ಟಿಮೇಟ್ನಲ್ಲಿ ಕೂಡ ಇರ್ತದೆ. ಅಷ್ಟು ಅಗಿಲಿಕ್ಕಾಗಿ ಮಹಾನಗರ ಪಾಲಿಕೆ ಹಣ ಕೊಡ್ತದೆ, ಆದರೆ ಇಲ್ಲಿ 1 ಫೀಟಿನಷ್ಟರಲ್ಲಿ ಪೈಪನ್ನು ಹಾಕ್ತಾರೆ. ಇದು ಒಂದು 10-12 ಟನ್ನಿನ ಲಾರಿ ಹೋದರೆ ಆ ಪೈಪ್ ಹೊಡೀತದೆ ಈ ಪ್ರೆಷರ್ನಿಂದ. ಆನಂತರ ಅದು ಗೊತ್ತಾಗೋದಿಲ್ಲ, ಒಳಗೆ ಅದರದ್ದು ನೀರು ಲೀಕೇಜ್ ಆಗ್ತಾ ಇರ್ತದೆ. ಅದೇ ಲೈನ್ನಲ್ಲಿ ಎಲ್ಲಿಯಾದರೂ ಡ್ರೈನೇಜ್ ಪೈಪ್ ಇದ್ದರೆ, ಅದರದ್ದು ಸೋರಿಕೆ ಇದ್ದರೆ ಅದು ಈ ನೀರಿನ ಪೈಪಿಗೆ ಸೇರಿಕೊಂಡು ಅದರಿಂದ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಒಮ್ಮೆ ಈ ಡ್ರೈನೇಜಿನ ಲೈನಿನಿಂದ ನೀರು ಇದಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಫ್ಲೋ ಆಗುವಾಗ ಅದು ಸಕ್ ಮಾಡ್ತದೆ, ಆ ನೀರು ಜಾಸ್ತಿಯಾಗಿ ಬರ್ತದೆ. ಇದು 100% ಹೇಗೆ ಹೇಳಿದರೆ, ಈ ಮಂಗಳೂರು ಮಹಾನಗರ ಪಾಲಿಕೆ 2 ಲೈನ್ ಇರುವುದರಿಂದ ಹೀಗೆ ಆಗುವಂಥದ್ದು. ಇದರಲ್ಲಿ ಇನ್ನೊಂದು ಹೇಗೆ ಹೇಳಿದರೆ, ಮೊದಲೆಲ್ಲ ಡ್ರೈನೇಜ್ ಲೈನ್ ಒಂದು ಬದಿಯಲ್ಲಿ ಬರ್ತಿತ್ತು, ನೀರಿನ ಲೈನ್ ಒಂದು ಬದಿಯಲ್ಲಿ ಬರ್ತಿತ್ತು. ಈಗ ಕೆಲವು ಜನಪ್ರತಿನಿಧಿಗಳು ತನ್ನ ವಾರ್ಡಿನವರಿಗೆ ಒಳ್ಳೆಯದಾಗಲಿಕ್ಕೆ ಮುಳ್ತಡ್ದು ಪಾಡ್ಲೆ ಆಲ್ತಡ್ದು ಪಾಡ್ಲೆ ಹೇಳಿ ಇದ್ದ ಕಡೆ ಎಲ್ಲ ಲೈನ್ ಹಾಕಿಸಿ ನೀರು ಮತ್ತು ಡ್ರೈನೇಜ್ ಲೈನ್ ಒಟ್ಟೊಟ್ಟಿಗೆ ಹೋಗ್ತದೆ. ಕೆಲವು ಕಡೆ ಹೇಗೆ ಹೇಳಿದರೆ, ಈ ಕಾಂಕ್ರೀಟ್ ಆಗಿರುವುದರಿಂದ ಸೈಡಿನಲ್ಲಿ ಸ್ವಲ್ಪ ಜಾಗ ಇರುವಾಗ ಸ್ವಲ್ಪ ಕೂಡ ತಾಗಿದರೆ ಈ ಪೈಪ್ಗಳು ಒಟ್ಟಾಗ್ತದೆ. ಮತ್ತು ಈ ಗುತ್ತಿಗೆದಾರರಿಗೆ ಆ ಒಂದು ಪೈಪಿಗೆ ಇಷ್ಟೇ ಗೇಜಿನ ಪೈಪ್ ಹಾಕಬೇಕು ಹೇಳಿದೆ, ಅದು ಅದಕ್ಕಿಂತ ಕಮ್ಮಿದ ಹಾಕಿದರೆ ನೀರಿನ ಫೋರ್ಸಿಗೆ ಪೈಪ್ ಹೊಡೀತದೆ, ಅದು ಚಿಕ್ಕ ಕ್ರ್ಯಾಕ್ ಬಂದರೂ ಕೂಡ ಅದರಲ್ಲಿ ಡ್ರೈನೇಜ್ ನೀರು ಸೋರಿಕೆ ಆಗುವಂಥದ್ದು ಚಾನ್ಸಸ್ 100% ಇದೆ. ಇನ್ನೊಂದು, ಆವಾಗ ಒಂದು ರಾಮದಾಸರವರು ತೋರಿಸಿದ ಒಂದು ಇದರ ವರದಿಯಲ್ಲಿ ಅವರೊಂದು ಮಾತು ಹೇಳಿದರು. ಹೇಗೆ ಹೇಳಿದರೆ, ADB ಅವರದು 100 ಕೋಟಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಡ್ರೈನೇಜಿನ ಕೆಲಸ ಆಗಿದೆ ಹೇಳಿ. ಅದು 180 ಕೋಟಿ ರೂಪಾಯಲ್ಲಿ ಆಗಿದೆ, ಆದರೆ ಆ 180 ಕೋಟಿ ರೂಪಾಯಿದು ಇಡೀ ಡ್ರೈನೇಜ್ ವ್ಯವಸ್ಥೆ 100% ಫೇಲ್ಯೂರ್. ಎಲ್ಲೂ ಕೂಡ ಇದು ಸಮರ್ಪಕವಾಗಿಲ್ಲ. ಇದರ ಬಗ್ಗೆ ನಮ್ಮ ಮಂಗಳೂರಿನ ಜನಪ್ರತಿನಿಧಿಗಳು ಕೂಡ ತಲೆ ಕೆಡಿಸಿಕೊಳ್ಳಿಲ್ಲ, ಜನರು ಕೂಡ ಕೆಡಿಸಿಕೊಳ್ಳಿಲ್ಲ. ಇವತ್ತಿಗೂ ಈ ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲದೆ ಇರುವುದರಿಂದ ಇವತ್ತು ನಾವು ಮಂಗಳೂರಿನವರು ಈ ಕಲುಷಿತ ನೀರು ಕುಡಿಬೇಕಾಗಿದೆ. ಎಸ್ ಧರ್ಮೇಂದ್ರ ಅವರು, ತಮ್ಮ ಫಸ್ಟ್ ರಿಯಾಕ್ಷನ್ ಬಹುಶಃ ಅಜಿತ್ ಹೆಗ್ಡೆ ಅವರು ಮಾತಾಡಿದ್ದನ್ನು ಕೇಳಿದಿರಿ, ನಮ್ಮ ರಿಪೋರ್ಟ್ ಅನ್ನು ಕೂಡ ನೋಡಿದಿರಿ, 5 ಕಡೆಯಲ್ಲಿ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಯಾವ ರೀತಿ ನೀರು ಮಲಪೂರಿತವಾಗಿದೆ ಅಂತ ತಜ್ಞರು ಕೊಡ್ತಾ ಇರುವಂತ ವರದಿ, ಯುನೆಸ್ಕೋ ಸಂಸ್ಥೆ ಕೊಡ್ತಾ ಇರುವಂತ ವರದಿಯನ್ನು ನೋಡಿದಿರಿ, ತಾವೇನು ಹೇಳ್ತೀರಿ? ಏನಾಗುತ್ತೆ ಅಂದರೆ, ಒಂದು ಕಾಮಗಾರಿಯನ್ನು ಆಗಬೇಕಾದ್ರೆ ಒಂದು ಎಸ್ಟಿಮೇಟ್ ಮಾಡಿ ನೀರು ಪೈಪನ್ನು ಎಷ್ಟು ಕೆಳಗಡೆ ಹಾಕಬೇಕು, ಮತ್ತು ನೀರಿಗೆ ಒತ್ತಡಕ್ಕೆ ಪ್ರೆಷರ್ಸ್ ಅಂತ ಹೇಳ್ತಾರೆ, ಒಂದು ನೀರಿನ ಒತ್ತಡಕ್ಕೆ ಆ ಪೈಪನ್ನು ಹಾಕಬೇಕು ಅಂದರೆ 4 ಗೇಜಸ್ ಪೈಪ್ಸ್, 6 ಗೇಜಸ್ ಪೈಪ್, 8 ಗೇಜಸ್ ಪೈಪ್ಸ್ ಅಂತ ಬರುತ್ತೆ. ಪ್ರಾಯಶಃ ಕಾಮಗಾರಿಯಲ್ಲಿರುವಂಥ ಕಳಪೆ ಕಾಮಗಾರಿ ಹಾಗೂ ವ್ಯಾಪಕವಾದ ಭ್ರಷ್ಟಾಚಾರ ಇದಕ್ಕೆಲ್ಲ ಮೂಲ ಕಾರಣ ಆಗುತ್ತೆ. ಹೇಳಿದಾಗೇನೆ 1 ಫೀಟ್ ಆಳದಲ್ಲಿ ಹಾಕೋದು, ಹೆಚ್ಚು ನಿಜವಾಗಿ ಹಾಕಬೇಕಾದಕ್ಕೆ ಸ್ಪೆಸಿಫಿಕೇಷನ್ ಇದರೊಳಗೆ. ಧರ್ಮೇಂದ್ರ ಅವರು, ತಾವು ಮುಂದುವರಿಸಿ, ಅದಕ್ಕಿಂತ ಮೊದಲು ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಗೆ ಮಾತಾಡ್ತಾರೆ. ಹಲೋ ಸರ್, ನಮಸ್ತೆ. ಹಲೋ ಹಲೋ ಸರ್, ನಮಸ್ತೆ. ಬಹುಶಃ ಮುಂದುವರಿಸಿ ಧರ್ಮೇಂದ್ರ. ನಾವು ಅವ್ರು ಏನು ಮಾಡ್ತಾರೆ, ಎಸ್ಟಿಮೇಟ್ ಮಾಡಿದ ನಂತರ ಶೆಡ್ಯೂಲಲ್ಲಿ ಏನು ಎಸ್ಟಿಮೇಟೆಡ್ ಶೆಡ್ಯೂಲ್ ಅಂತ ಏನು ಹೇಳ್ತಾರೆ, ಅದರೊಳಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ ಎಸ್ಟಿಮೇಟ್ ಕಾಸ್ಟಲ್ಲಿಗೆ 1 ಮೀಟರ್ ಆಳವನ್ನು ತೆಗೀಲೇಬೇಕು ಅಂತೇಳಿ ಇದೆ. ಆದರೆ ಅದು ಯಾವುದು ಆಗ್ತಾ ಇಲ್ಲ. ಒಂದು, ಎರಡನೇದಾಗಿ ಮುಖ್ಯವಾಗಿ ಇನ್ನೊಂದು ಕಾರಣ ಏನಾಗಿದೆ ಅಂದರೆ, ಈ ತ್ಯಾಜ್ಯಗಳಿದೆ, ಬೇಕಾದಷ್ಟು ತ್ಯಾಜ್ಯಗಳು. ಈಗ ಮಾಂಸವನ್ನು, ಈಗ ಕೋಳಿ ಮಾರ್ಕೆಟಲ್ಲಿ ಕೋಳಿಯ ತ್ಯಾಜ್ಯ ಇರುತ್ತೆ, ಅದನ್ನು ತಗೊಂಡೋಗಿ
ಬಿಸಾಡಿ ಬಿಡ್ತಾರೆ. ಅದಕ್ಕೆ ಸಮರ್ಪಕವಾದ ಇಳುವರಿಯನ್ನು ಮಾಡಿದಾಗ ಆ ನೀರು ಭೂಮಿಯಲ್ಲಿ ಎಳ್ಕೊಂಡಾಗ, ಈಗ ನಾವು ಹೇಳ್ತೇವೆ ಕಾರ್ಪೊರೇಷನ್ ಬಿಡಿ, ಈಗ ಓಪನ್ ವ್ಯಾಲಿನ ಬಗ್ಗೆ ನಾವು ಕಾರ್ಶೀಟಿನ ಬಗ್ಗೆ ನಾವು ನೋಡಿದ್ದೇವೆ. ಇದೀಗ ಏನಾಗಿದೆ, ಅಂತರ್ಜಲ ಅತ್ಯಂತ ಮಟ್ಟದಲ್ಲಿ ಇವತ್ತು ಕಲುಷಿತ ಆಗಿದೆ. ಒಂದು ರಾಸಾಯನಿಕ ವ್ಯವಸ್ಥೆ, ಈಗ ಇದ್ರೊಳಗೆ ಎಲ್ಲದ್ರೊಳಗೂ ರಾಸಾಯನಿಕ ವ್ಯವಸ್ಥೆಗಳ ಬಳಕೆ ಆಗ್ತಾ ಇದೆ. ಎರಡನೇದಾಗಿ ಈಗ ತ್ಯಾಜ್ಯಗಳು ನೋಡಿ, ನಾವು ಮಂಗಳೂರಲ್ಲಿ ನಾವು ಹಾರ್ಟ್ ಆಫ್ ಸಿಟಿ, ಈಗ ನೋಡಿ ಕದ್ರಿಯಲ್ಲಿ ಒಂದು ಸರ್ವಿಸ್ ಸೆಂಟರ್ ಇದೆ ಗಾಡಿಯನ್ನು ತೊಳೆಯುವಂತದ್ದು, ಇನ್ನೊಂದು ಪಂಪುವೆಲ್ಲ ಇದೆ. ಎಸ್ ಧರ್ಮೇಂದ್ರ ಅವರು, ಡಿ ಸಿ ಅವರು ಮಾತಾಡ್ತಾರೆ. ಹಲೋ ಸರ್, ನಮಸ್ತೆ. ಸರ್, ನಾವೊಂದು ರಿಪೋರ್ಟನ್ನು ತೆಗೆದುಕೊಂಡಿದ್ದೀವಿ, ಮಂಗಳೂರಿನ ನೀರು ಎಷ್ಟು ಸುರಕ್ಷಿತವಾಗಿದೆ ಅನ್ನುವಂತ ಒಂದು ರಿಪೋರ್ಟ್ ಸಿಕ್ಕಿದೆ ಸರ್. ಎಸ್ ಸರ್, ಹೇಳಿ ಸರ್. ಹಾಂ, ಸರ್ ಅಂದ್ರೆ ನಾವು ಇವತ್ತು ಇವತ್ತೊಂದು ಕಾರ್ಯಾಚರಣೆ ನಮ್ಮ ಆಂತರಿಕವಾಗಿ ನಾವು ನೋಡಿರೋ ಪ್ರಕಾರ ಡ್ರೈನೇಜ್ ನೀರು ಕೂಡ ಕುಡಿಯುವ ನೀರಿನ ಜೊತೆಗೆ ಸೇರಿಕೊಳ್ತಾ ಇದೆ ಅಂತ ನಮ್ಮ ಒಂದು ವಿಜುವಲ್ ಅನ್ನು ಕಲೆಕ್ಟ್ ಮಾಡಿದೀವಿ. ಅಂದ್ರೆ ಈ ಡ್ರೈನೇಜ್ ನೀರು ಕೂಡ ಸೇರುವಂತದ್ದು ಮಲಪೂರಿತ ನೀರು ಜನಗಳಿಗೆ ಸಿಗ್ತಾ ಇರೋದಕ್ಕೆ ಕಾರಣ ಆಗ್ತಾ ಇಲ್ವ ಸರ್? ಸರ್, ಆದ್ರೆ ಇದನ್ನೊಂದು ಗಂಭೀರ ಸಮಸ್ಯೆ ಅಂತ ನಾವು ಪರಿಗಣಿಸಬಹುದಲ್ವಾ ಸರ್? ಅಧಿಕಾರ ವರ್ಗ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು. ಆದ್ರೆ ಸರ್, ನಮ್ಗೆ ಮಹಾನಗರ ಪಾಲಿಕೆಯಿಂದ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಅವ್ರು ಹೇಳ್ತಾ ಇರುವಂತದ್ದು ಇದು ನಮ್ಮ ಸಮಸ್ಯೆ ಅಲ್ಲ, ನಿಮ್ಮ ಮನೆಯ ಟ್ಯಾಂಕ್ನಲ್ಲಿ ಏನಾದ್ರೂ ಅಂತ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಎಲ್ಲಾದ್ರೂ ಸಮಸ್ಯೆ ಇರ್ಬೋದು, ನಾವು ನೀರು ಚೆನ್ನಾಗೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರಿ ಸರ್, ಧನ್ಯವಾದಗಳು. ಡಿ ಸಿ ಅವರು ಹೇಳಿರುವಂತ ಮಾತು, ಧರ್ಮೇಂದ್ರ ಅವ್ರು ಹೇಳ್ತಾ ಇದ್ರು ಅದೇ. ನಾನು ಹೇಳಿದಾಗೆ ಈ ತ್ಯಾಜ್ಯಗಳು ಏನಾಗುತ್ತೆ, ಅದನ್ನು ಹಾಕ್ತಾರೆ, ಅದು ಅಲ್ಲಿಯೇ ಕೊಳ್ತು ಬಿಟ್ಟು ಆ ನೀರು ಏನಾಗುತ್ತೆ, ಕಶ್ಮೀರಾಗಿ ಭೂಮಿ ಅಳ್ಕೋತದೆ. ಇದರಿಂದ ಅಂತರ್ಜಲದ ವ್ಯವಸ್ಥೆಯೂ ಹಾಳಾಗುತ್ತೆ. ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಈಗ ನಾವು ಅವರು ಹೇಳಿದಾಗೇ ಸೆಪ್ಟಿಕ್ ಟ್ಯಾಂಕ್ ಅಂತ ಹೇಳ್ತಾ ಇದ್ದೇವೆ. ನೋಡಿ, ನಮ್ಮ ಮಿತ್ರರು ಹೇಳಿದಾಗೇ ನನ್ನ ಹತ್ರ, ನಾನು ಅದು ಆರ್ ಟಿ ಐ ತೆಗೆದಿದ್ದೇನೆ ಪ್ರಾಯಶಃ, ಈಗ ತರಲಿಕ್ಕೆ ನನಗೆ ಇದಾಗಲಿಲ್ಲ. ಎಷ್ಟು 180 crore ಅಂತ ಹೇಳ್ತಿದ್ರು ಸ್ಪೆಸಿಫಿಕ್ ಆಗಿ, ನನಗೂ ತಗೊಂಡಾದೆ ನೆನಪಲ್ಲಿಲ್ಲ. ಅಷ್ಟು ಕೊಡಿ ಕುಡ್ಸಮ್ ಯೋಜನೆಗೆ ನಾವು ಸಾಲವನ್ನು ಮಾಡಿಕೊಂಡಿದ್ದೇವೆ. ಇವತ್ತಿನವರೆಗೆ ಒಂದು ನಯ ಪೈಸೆಯನ್ನು ರಿಟರ್ನ್ ಆಗಿ ನಾವು ಅವರಿಗೆ ಪೇಮೆಂಟ್ ಮಾಡಿಲ್ಲ. ದಿನ ಬೆಳೆದಾಗೇ ಬಡ್ಡಿಗಳು ಬೆಳೀತಾ ಇದೆ. ಅದು ಒಂದು ವರ್ಗ ಆದರೆ, ಇನ್ನೊಂದು ಕಡೆ ಆ ಕಾಮಗಾರಿಯೂ ಪೂರ್ಣವಾಗಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ನಾವು ಲೋನನ್ನು ತೆಗೆದುಕೊಂಡು ಆ ಯೋಜನೆಯನ್ನು ಕಾರ್ಯ ಮಾಡಿದ್ದೇವ, ಆ ಯೋಜನೆಗೆ ಯಾರು ಡೈರೆಕ್ಟರ್? ಇವತ್ತು ಅವರೇ ನಮ್ಮ ಎಮ್ ಎಲ್ ಎಗಳಾಗಿದ್ದಾರೆ. ಕನಿಷ್ಠ ಅವರಿಗೆ ಆ ಜವಾಬ್ದಾರಿ ಬೇಕು. ಇಂಥ ವ್ಯವಸ್ಥೆಗಳಾಗಿರುವಾಗ ನನ್ನ ಏನು ಪಾತ್ರ ಇದೆ ಎಂಬುದನ್ನು ಅವರು ಅದನ್ನು ಮಾಡದೇ ಇರುವಂಥ ವ್ಯವಸ್ಥೆಯಲ್ಲಿ ಇವತ್ತು ಏನು ಮಾಡಬೇಕು? ನಿಮ್ಮಂಥವ್ರೆ ನಮ್ಮ ನಾವು ನೀವುಗಳೆಲ್ಲ ಸೇರಿಕೊಂಡು ಇದನ್ನು ತಿಳಿಸ್ಬೇಕಾಗುತ್ತೆ. ನಮ್ಮ ಡಿ ಸಿ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ, ನಾನು ಅವರಿಗೆ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ. ಪ್ರಾಯಶಃ ಮಹಾನಗರ ಪಾಲಿಕೆ ಕಮಿಷನರ್ ಸ್ಪಂದಿಸದಿದ್ರು ನಮ್ಮ ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರಲ್ಲ, ಅಷ್ಟಾದ್ರೂ ನಮ್ಗೆ ಇದೆ ಅನ್ನೋದು ನಾವು ಅದನ್ನು ನೋಡ್ಕೋಬೇಕಾಗುತ್ತೆ. ಆದರೆ
ಇಲ್ಲಿ ನಮ್ಮ ಸಾರ್ವಜನಿಕರಾಗಿ ನಮ್ಮ ಕರ್ತವ್ಯ ಸಹ ನಾವು ಅದನ್ನು ಮಾಡ್ಕೋಬೇಕಾಗುತ್ತೆ. ಪ್ರಾಯಶಃ ಅದರ ಬಗ್ಗೆ ನಾನು ಮುಂದಕ್ಕೆ ಮಾತಾಡಲಿಕ್ಕೆ ಎಸ್ ಹನುಮಂತ ಕಾಮತ್ ಅವರು ಮುಂದುವರಿಸಿ, ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕನ್ನು ತೆಗೆದುಕೊಳ್ಬೇಕು. ಎಸ್ ಜಲಕಂಟಕ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತಾಡೋದಕ್ಕೆ ಇದೆ. ಬಹುಶಃ ಸಚಿವರು ಮತ್ತು ಶಾಸಕರು ಕೂಡ ಅವರವರ ಅಭಿಪ್ರಾಯನ ಹಂಚಿಕೊಳ್ತಾರೆ, ಯಾಕೆ ಆಗಿದೆ ಮತ್ತು ಏನು ಮಾಡ್ತಾರೆ, ಅವರ ಅಧಿಕಾರದ ನೆಲೆಯಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಅವರು ಹೇಳ್ತಾರೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಎನ್ ಪ್ರಕಾಶ್ ಅವರು ಮಾತಾಡಿದರು. ಅವ್ರು ಹೇಳಿದರು, ನಾನು ನೋಡಿದ್ದೇನೆ ಆ ರಿಪೋರ್ಟನ್ನು ನೋಡಿದ್ದೇನೆ, ನಿಮ್ಮ ಚಾನಲಲ್ಲಿ ಬಂದದ್ದನ್ನು ನೋಡಿದ್ದೇನೆ, ಆ ನೋಡಿದ ಕೂಡಲೇ ನಾನು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಕಮಿಷನರಿಗೆ ಸೂಚಿಸಿದ್ದೇನೆ, ಈ ಬಗ್ಗೆ ಕ್ರಮ ಕೈಗೊಳ್ಳಿ, ಈ ಬಗ್ಗೆ ಪರಿಶೀಲನೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಎನ್ ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ. ಎಸ್ ಈಗೊಂದು ಬ್ರೇಕ್, ಬ್ರೇಕ್ ನಂತರ ಜಲಕಂಟಕ ಮತ್ತೆ ಮುಂದುವರಿತದೆ.